ಈ ಪ್ರಾಣಿಗಳು ಮನೆಗೆ ಬಂದ್ರೆ ಸಾಕ್ಷಾತ್ ಲಕ್ಷ್ಮಿ ಬಂದಂತೆ. ಕೆಲವೊಮ್ಮೆ ಮನೆಗೆ ಇದ್ದಕ್ಕಿದ್ದಂತೆ ಪ್ರಾಣಿ ಪಕ್ಷಿಗಳು ಬರ್ತವೆ. ಮನೆಗೆ ಪ್ರಾಣಿ ಪಕ್ಷಿಗಳು ಬಂದ್ರೆ ಅವುಗಳಲ್ಲಿ ಶಕುನ ಶಾಸ್ತ್ರಕ್ಕೆ ಅರ್ಥ ಇದೆ. ಈ ಕೆಲ ಪ್ರಾಣಿ ಪಕ್ಷಿಗಳು ಮನೆಗೆ ಬಂದವು ಅಂದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಮನೆಗೆ ಬಂದಳು ಅಂತ ಅರ್ಥ. ಹಾಗಾದ್ರೆ ಯಾವ ಪ್ರಾಣಿ ಪಕ್ಷಿಗಳು ಮನೆಗೆ ಬಂದ್ರೆ ಧನಗಮನ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ, ಬನ್ನಿ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಜೀವಿಗಳಲ್ಲೂ ದೇವರು ವಾಸವಾಗಿದ್ದಾನೆ ಅನ್ನುವಂತ ನಂಬಿಕೆ ಇದೆ. ಈ ಪ್ರಾಣಿಗಳಲ್ಲಿ ಕೆಲವು ಪ್ರಾಣಿಗಳು ಮನೆಯನ್ನ ಪ್ರವೇಶ ಮಾಡಿದ್ರೆ ಶುಭ ಅಂತ, ಇನ್ನು ಕೆಲವು ಬಂದ್ರೆ ಅಶುಭ ಅಂತ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಧರ್ಮ ಗ್ರಂಥಗಳ ಪ್ರಕಾರ ಈ ಐದು ಪ್ರಾಣಿಗಳು ಮತ್ತು ಪಕ್ಷಿಗಳು ಮನೆಯನ್ನ ಪ್ರವೇಶ ಮಾಡಿದ್ವು ಅಂದ್ರೆ ಅದನ್ನ ಸಂಪತ್ತಿನ ಲಾಭ ತರ್ತವೆ ಅಂತ ಹೇಳಲಾಗುತ್ತೆ. ಧರ್ಮ ಗ್ರಂಥಗಳಲ್ಲಿ ಮಾತ್ರವಲ್ಲ, ವಾಸ್ತುಶಾಸ್ತ್ರದಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಇದರ ಉಲ್ಲೇಖ ಇದೆ. ಸಂತೋಷ, ಸಂಪತ್ತು ಮತ್ತು ಸಮೃದ್ಧಿಯನ್ನ ಮನೆಗೆ ತರುವಂತಹ ಆ ಐದು ಪ್ರಾಣಿ ಪಕ್ಷಿಗಳು ಯಾವುವು ಅಂದ್ರೆ, ಮೊದಲೇದಾಗಿ ಗಿಳಿ. ಗಿಳಿಯೊಂದು ನಮ್ಮ ಮನೆಯನ್ನ ಪ್ರವೇಶಿಸ್ತು ಅಂದ್ರೆ ಅದನ್ನ ಅತ್ಯಂತ ಶುಭ ಅಂತ ಪರಿಗಣಿಸಲಾಗುತ್ತೆ. ಗಿಳಿಯು ಕುಬೇರನಿಗೆ ಸಂಬಂಧಪಟ್ಟಿರೋದ್ರಿಂದ ಗಿಳಿ ಮನೆಯೊಳಗೆ ಬಂದ್ರೆ ಅದನ್ನ ಶುಭ ಅಂತ, ಮನೆಗೆ ಸಂಪತ್ತನ್ನ ತರುತ್ತೆ ಅಂತ ಹೇಳಲಾಗುತ್ತೆ. ಅಲ್ಲದೆ ಗಿಳಿಯು ಕಾಮದೇವನ ವಾಹನವಾಗಿರೋದ್ರಿಂದ ಇದನ್ನ ಶುಭದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳೋದಾದ್ರೆ ಗಿಳಿಯು ಬುಧ ಗ್ರಹದ ಸಂಕೇತವಾಗಿದ್ದು ಬುಧ ಗ್ರಹ ವೈಭವದ ಪ್ರತೀಕವಾಗಿದೆ. ಗಿಳಿ ಮನೆಗೆ ಬಂತು ಅಂದ್ರೆ ಸಂಪತ್ತಿನ ಲಾಭ ಮತ್ತು ವ್ಯವಹಾರದ ಬೆಳವಣಿಗೆಯ ಸೂಚಕ ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿ ನೆನಪಿರಲಿ, ಆಕಸ್ಮಿಕವಾಗಿ ಗಿಳಿ ಮನೆಗೆ ಬರಬೇಕೇ ಹೊರತು ನಾವು ಗಿಳಿಯನ್ನ ಬಂಧಿಸಿ ಮನೆಯಲ್ಲಿ ತಂದಿಟ್ಕೊಂಡ್ರೆ ಅದರಿಂದ ಲಾಭ ಬರುತ್ತೆ ಅಂತ ಅರ್ಥ ಅಲ್ಲ. ಇನ್ನು ಮನೆಗೆ ಆಮೆ ಬಂದರೂ ಕೂಡ ತುಂಬಾನೇ ಲಾಭದಾಯಕ ಅಂತ ಹೇಳಲಾಗುತ್ತೆ. ಮನೆಗೆ ಆಮೆ ಬಂದ್ರೆ ಅದನ್ನ ಅತ್ಯಂತ ಶುಭ ಅಂತ ಪರಿಗಣಿಸಲಾಗುತ್ತೆ. ಆಮೆ ಮತ್ತು ಮೀನುಗಳಂತಹ ಜಲಚರ ಪ್ರಾಣಿಗಳಿಗೆ ವಾಸ್ತುಶಾಸ್ತ್ರದಲ್ಲಿ ವಿಶೇಷವಾದಂತಹ ಸ್ಥಾನವನ್ನ ನೀಡಲಾಗಿದೆ. ಆಮೆ ಮನೆಗೆ ಬಂದ್ರೆ ಅದನ್ನ ಧನಾತ್ಮಕ ಶಕ್ತಿಯ ಹರಿವು ಅಂತ ಹೇಳಲಾಗುತ್ತೆ. ಆಮೆ ಭಗವಾನ್ ವಿಷ್ಣುವಿನ ಕೂರ್ಮಾವತಾರವನ್ನ ಪ್ರತಿನಿಧಿಸುತ್ತೆ. ಆಮೆಯು ವಿಷ್ಣುವಿನ ಅವತಾರವಾಗಿರೋದ್ರಿಂದ ಇದನ್ನ ಪವಿತ್ರ ಅಂತ ಹೇಳಲಾಗುತ್ತೆ. ಮನೆಯೊಳಗೆ ಆಮೆ ಬಂದ್ರೆ ಲಕ್ಷ್ಮಿಯ ಆಗಮನ ಅಂತ ಪರಿಗಣಿಸಲಾಗುತ್ತೆ. ಆಮೆ ಇರುವಂತಹ ಮನೆಯಲ್ಲಿ ಸಮೃದ್ಧಿ ಜೊತೆಗೆ ಶಾಂತಿ ಕೂಡ ನೆಲೆಸುತ್ತೆ. ಇನ್ನು ಕಪ್ಪೆಗಳನ್ನ ಶುಭದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಕಪ್ಪೆಗಳು ಮನೆಗೆ ಪ್ರವೇಶ ಮಾಡಿದ್ರು ಕೂಡ ತುಂಬಾನೇ ಒಳ್ಳೆಯದು. ಕಪ್ಪೆ ಮನೆಗೆ ಬಂದ್ರೆ ಆ ಮನೆಗೆ ಸಂತೋಷ ಮತ್ತು ಅದೃಷ್ಟ ಬರುತ್ತೆ ಅನ್ನುವಂತ ನಂಬಿಕೆ ಇದೆ. ವಾಸ್ತುಶಾಸ್ತ್ರದ ಪ್ರಕಾರ ಕಪ್ಪೆ ಮನೆಗೆ ಬಂದ್ರೆ ಧನಾದಾಯಕ ಅಂತ ಹೇಳಲಾಗುತ್ತೆ. ಕಪ್ಪೆಗಳಿಗೆ ಹಿಂದೂ ಧರ್ಮದಲ್ಲಿ ತುಂಬಾನೇ ಪ್ರಾಮುಖ್ಯತೆ ಇದೆ. ಇನ್ನು ಮನೆಗೆ ಕಪ್ಪು ಇರುವೆಗಳು ಬಂದ್ರೆ ಅದು ಕೂಡ ಧನಾಗಮನದ ಸಂಕೇತ, ಶುಭದ ಸಂಕೇತ ಅಂತ ಹೇಳಲಾಗುತ್ತೆ. ಕಪ್ಪು ಇರುವೆಗಳು ನ್ಯಾಯದ ದೇವರಾಗಿರುವಂತಹ ಶನಿಯೊಂದಿಗೆ ಸಂಬಂಧವನ್ನ ಹೊಂದಿವೆ ಅನ್ನುವಂತ ನಂಬಿಕೆ ಇದೆ. ಇರುವೆಗಳು ಗುಂಪಾಗಿ ಬರುವ ಮನೆಯಲ್ಲಿ ಸಂತೋಷ, ನೆಮ್ಮದಿ ಇರುತ್ತೆ ಅಂತ ಹೇಳಲಾಗುತ್ತೆ. ಅದೇ ಮನೆಯಲ್ಲಿ ಕಪ್ಪು ಇರುವೆಗಳು ಬಾಯಲ್ಲಿ ಮೊಟ್ಟೆಗಳನ್ನ ಅಥವಾ ಆಹಾರವನ್ನ ಕಚ್ಕೊಂಡು ಬರ್ತಾ ಇದ್ರೆ ಅದನ್ನ ಕೂಡ ಶುಭ ಅಂತ ಪರಿಗಣಿಸಲಾಗುತ್ತೆ. ಈ ರೀತಿ ಕಪ್ಪು ಇರುವೆಗಳು ನಿಮ್ಮ ಮನೆಗೆ ಬಂದ್ರೆ ಶೀಘ್ರವೇ ಹಣವನ್ನ ಗಳಿಸ್ತೀರಿ ಅನ್ನುವಂತ ನಂಬಿಕೆ ಇದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸದೃಢವಾಗುತ್ತೆ ಅಂತ ಹೇಳಲಾಗುತ್ತೆ. ಒಟ್ಟಿನಲ್ಲಿ ಈ ಎಲ್ಲ ಪ್ರಾಣಿ ಪಕ್ಷಿಗಳು ಮನೆಗೆ ಪ್ರವೇಶ ಮಾಡಿದ್ರೆ ಅದರಿಂದ ಒಳಿತಾಗುತ್ತೆ ಅಂತ ಹೇಳುತ್ತೆ. ಇದೇ ರೀತಿ ಶಕುನ ಶಾಸ್ತ್ರದಲ್ಲಿರ್ತಕ್ಕಂಥ ಹಲವು ಆಸಕ್ತಿಕರ ಮಾಹಿತಿಪೂರ್ಣ ಸಂಗತಿಗಳನ್ನು ನಮ್ಮ CR ಸ್ಟುಡಿಯೋ ವಾಹಿನಿಯಲ್ಲಿ ವಿಡಿಯೋ ರೂಪದಲ್ಲಿ ಹಾಕ್ತಾ ಇರ್ತೀವಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ನಮ್ಮ ಹೊಸ ವಿಡಿಯೋ ಬಂದಾಗ ನೋಟಿಫಿಕೇಶನ್ ಪಡೀರಿ.